Hello students, welcome to RS Chemistry. One very important update from the Comedk counseling is that so third round has been started from today 23rd August 4 pm up to 11 am of 25th August. You can edit your choices or you can fill fresh choices also. Andre neevenadru nimma ondu choice entry alli change maadbeku anta idre ನೀವು ಕಾಮೆಡ್ಕೆದಲ್ಲಿ ಲಾಗಿನ್ ಆಗಿ ಥರ್ಡ್ ರೌಂಡ್ ಏನು 4 ಗಂಟೆ ಇವತ್ತಿನಿಂದ ಸ್ಟಾರ್ಟ್ ಆಗಿರುವಂಥದ್ದು 25ನೇ ತಾರೀಕು ಬೆಳಗ್ಗೆ 11 ಗಂಟೆಯ ತನಕ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ಅದು 26ನೇ ಆಗಸ್ಟ್ 12ನೇ ತಾರೀಕಿಗೆ 12 ಗಂಟೆಯ ತನಕ ಅನೌನ್ಸ್ ಆಗ್ತದೆ. ಇದರಲ್ಲಿ ಈಗ ರೌಂಡ್ ಟೂದಲ್ಲಿ ಸೀಟನ್ನು ಪಡೆದುಕೊಂಡು ಯಾರ್ಯಾರು ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮತ್ತು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ಮಾಡಿಬಿಟ್ಟು ರೌಂಡ್ 3ಗೆ ಬಂದಿದ್ದಾರೆ ಅಂಥವರಿಗೆ ಏನಾದರೂ ಕಾಮೆಡ್ಕೆ ರೌಂಡ್ 3ದಲ್ಲಿ ಸೀಟ್ ಸಿಕ್ಕರೆ ಅವರಿಗೆ ಬೇರೆ ಆಪ್ಷನ್ಸ್ ಇರೋದಿಲ್ಲ. ಯು ಹ್ಯಾವ್ ಟು ಟೇಕ್ ದ ಅಡ್ಮಿಷನ್ ಇನ್ ದ ಪರ್ಟಿಕ್ಯುಲರ್ ಕಾಲೇಜ್ ಬಿಫೋರ್ 31st August 3 PM. ನೋ ರೀಫಂಡ್ ಇಸ್ ಅಪ್ಲಿಕೇಬಲ್ ಇಫ್ ಕ್ಯಾಂಡಿಡೇಟ್ಸ್ ಡು ನಾಟ್ ರಿಪೋರ್ಟ್ ಟು ದ ಕಾಲೇಜ್ ಅಂತ ಇದೆ. ಅಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ KCET ಅಲ್ಲಿ ಏನಾದರೂ ಸೀಟ್ ಸಿಕ್ಕರೆ ಆ ಒಂದು ಫೀಸ್ ರಿಸೀಟನ್ನು ಬೇಸಿಸ್ ಅಂತ ಇಟ್ಟುಕೊಂಡು ಕಾಮೆಡ್ಕೆದವರು ತಮ್ಮ ಫೀಸನ್ನು ರೀಫಂಡ್ ಮಾಡ್ತೀವಿ, ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಹೌದಾ? ಸೊ ಇಲ್ಲಿ ಇದನ್ನೇ ಇನ್ನೊಂದು ಸಾರಿ ಇವರು ಹೇಳ್ತಾ ಇರುವಂಥದ್ದು, ಥರ್ಡ್ ರೌಂಡ್ ಆದಮೇಲೆ ನೀವು ಫೀಸನ್ನು ಆಲ್ರೆಡಿ ಪೇ ಮಾಡಿರ್ತೀರಿ, ಅಡ್ಮಿಷನ್ನು ಕೂಡ ತೊಗೋಬೇಕು. ಅಡ್ಮಿಷನ್ ತೊಗೊಂಡಾದಮೇಲೆ KA ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನಾದರೂ ಸೀಟ್ ಸಿಕ್ಕರೆ ಫೀಸನ್ನು ರೀಫಂಡ್ ಮಾಡಬಹುದು. ಅವರು ಮೊನ್ನೆನೇ ಹೇಳಿದ್ರೆ ಮಾಡ್ತೀವಿ ಅಂತೇಳಿ ಡೆಫಿನೆಟ್ ಆಗಿ ಮಾಡ್ಬೋದು. ಇನ್ನು ನೋ ಕ್ಯಾನ್ಸಲೇಷನ್ ಆಪ್ಷನ್ ಇನ್ ರೌಂಡ್ 3 ಫಾರ್ ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಆ್ಯಂಡ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಸ್ಟೂಡೆಂಟ್ಸ್. ಅಂದರೆ ಸೊ ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿಕೊಂಡು ಥರ್ಡ್ ರೌಂಡಿಗೆ ಬಂದಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ರೀತಿ ಸೀಟ್ ಕ್ಯಾನ್ಸಲೇಷನ್ ಬರೋದಿಲ್ಲ. ಇನ್ನು ಇಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲಿ ಕೊಡ್ತಿರುವಂಥದ್ದು ಏನಂತಂದರೆ, ಯಾರ್ಯಾರು ಫಸ್ಟ್ ಟೈಮ್ ಸೀಟನ್ನು ಪಡ್ಕೊಂಡಿದ್ದಾರೆ, ಅಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗಲಿಲ್ಲ ಸೆಕೆಂಡ್ ರೌಂಡ್ ಬಂದರು, ಸೆಕೆಂಡ್ ರೌಂಡ್ ಸೀಟ್ ಸಿಗಲಿಲ್ಲ ಥರ್ಡ್ ರೌಂಡ್ ಬಂದರು, ಥರ್ಡ್ ರೌಂಡಲ್ಲಿ ಫಾರ್ ದ ಫಸ್ಟ್ ಟೈಮ್ ಏನಾದರೂ ಸೀಟ್ ಸಿಕ್ಕಿದರೆ ಆ ಸೀಟನ್ನು ರಿಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಹಿಂದಿನ ವರ್ಷ ಇರಲಿಲ್ಲ, ಈ ವರ್ಷ ಹೊಸದು. ಎಲ್ಲ ಕಡೆ ಹೊಸ ಹೊಸ ದಿಸಲೆ, KA ದಲ್ಲೂ ಹೊಸದು, NEET ಅಲ್ಲೂ ಹೊಸದು, ಸೊ ಇಲ್ಲೂ ಕೂಡ ಹೊಸದು. ಸೊ ರೌಂಡ್ 3ಯಲ್ಲಿ, ಕಾಮೆಡ್ಕಿ ರೌಂಡ್ 3ಯಲ್ಲಿ ಹೊಸದಾಗಿ ಸೀಟ್ ಸಿಕ್ಕರೆ, ಅಂದರೆ ರೌಂಡ್ 1 ಸಿಕ್ಕಿಲ್ಲ, ರೌಂಡ್ 2 ಸಿಕ್ಕಿಲ್ಲ, ರೌಂಡ್ 3 ಸಿಕ್ಕರೆ ಅವರಿಗೆ ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮತ್ತು ರಿಜೆಕ್ಟ್ ಆ್ಯಂಡ್ ವಿತ್ಡ್ರಾ ಎರಡೂ ಆಪ್ಷನನ್ನು ಕೊಟ್ಟಿರ್ತಾರೆ. ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಆ್ಯಂಡ್ ರಿಜೆಕ್ಟ್ ಆ್ಯಂಡ್ ವಿತ್ಡ್ರಾ. ನೀವು ಕೇಳ್ಬೋದು, ಸರ್ ಹಂಗೆ ರಿಜೆಕ್ಟ್ ಆ್ಯಂಡ್ ವಿತ್ಡ್ರಾ ಮಾಡಿದ ಸೀಟ್ ಉಳಿತದಲ್ಲ, ಅದನ್ನೇನು ಮಾಡ್ತಾರೆ? ಗೊತ್ತಿರಲಿ, ಆ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿರುವಂಥ ಸೀಟ್ಸ್ ಏನಿದೆ ಆ ಸೀಟ್ಸ್ಗಳನ್ನು ಎಕ್ಸ್ಕ್ಲೂಸಿವ್ ರೌಂಡ್ ಅಂತ ಲಾಸ್ಟ್ ಟೈಮ್ ಮಾಡಿದರು. ಯಾಕಂತಂದರೆ ಈಗ CET ಅಲ್ಲಿ ಸೀಟ್ ಸಿಕ್ಕಮೇಲೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕಾಮೆಡ್ಕೆ ಸೀಟನ್ನು ಬಿಟ್ಕೊಟ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಸೀಟ್ ಉಳಿದಿರ್ತದೆ ಅಂಥ ಸೀಟ್ಗಳನ್ನು ಫೈನಲಿ ಎಕ್ಸ್ಕ್ಲೂಸಿವ್ ರೌಂಡ್ ಅಂಥೇಳಿ ಮಾಡಿದರು. ಅದನ್ನು ಈ ವರ್ಷನೂ ಕೂಡ ಮಾಡುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಕಾಣಿಸ್ತಾ ಇದೆ, ಗೊತ್ತಿರಲಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಯಾರ್ಯಾರು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ಮಾಡಿಬಿಟ್ಟು ರೌಂಡ್ 3ಗೆ ಬಂದಿದ್ದೀರಿ, ಅಂದರೆ ಅವರು ಫೀಸ್ ತುಂಬೇ ಬಂದಿದ್ದೀರಿ, ಹೌದಾ? ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ಬಂದುಬಿಟ್ಟು ಬಟ್ ರೌಂಡ್ 3ದಲ್ಲಿ ಯಾವುದೇ ಸೀಟ್ ಸಿಕ್ಕಿಲ್ಲ ಅಂದರೆ, ವಿದಿನ್ 15 ಡೇಸ್ ನೀವು ಕಟ್ಟಿರುವಂಥ ಕಾಮೆಡ್ಕೆ ಅದೇನು ಪ್ರೊಸೀಜರ್ ದುಡ್ಡನ್ನು ಕಟ್ಟಿದ್ರಿ, ಕಾಮೆಡ್ಕೆ ಕಾಲೇಜಿನ ಫೀಸನ್ನು ಪೇ ಮಾಡಿದ್ರಿ, ಆ ಫೀಸ್ ನಿಮಗೆ ವಾಪಸ್ ಬರ್ತದೆ. 15 ಡೇಸ್ ಬರ್ತದೆ. KA ದಲ್ಲಿ ಆಗೋದು 15 ಡೇಸ್ ಬರ್ತದೆ? ಇಲ್ಲ, KA ದಲ್ಲಿ 150 ಡೇಸಿಗೆ ಬರ್ತದೆ, ಗೊತ್ತಿರಲಿ. 150 ಡೇಸಿಗೆ 6 ಮಂತ್ಸ್ ಕೂಡ ಆಗ್ಬೋದು. ಸೊ ಬಟ್ ಕಾಮೆಡ್ಕೆದಲ್ಲಿ 15 ಡೇಸಿಗೆ ಬರ್ತದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ತನಕ ಅವ್ರು ನಾವು ನೋಡ್ಕೋತಾ ಬಂದಿದ್ದೀವಿ, ಹೇಳಿರೋದನ್ನು ಮಾಡಿದ್ದಾರೆ, ಮಾಡೋದನ್ನಷ್ಟೇ ಹೇಳಿದ್ದಾರೆ. ಸೊ ದ್ಯಾಟ್ಸ್ ವೈ ದಿಸ್ ಈಸ್ ಇಂಪಾರ್ಟೆಂಟ್ ಅಪ್ಲಿಕೇಶನ್, ಇಂಪಾರ್ಟೆಂಟ್ ಅಪ್ಡೇಟ್ ಅಬೌಟ್ ದ ಕಾಮೆಡ್ಕೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.